15 ತಿಂಗಳಿಂದ ಚಿತ್ರಮಂದಿರಗಳು ಮುಚ್ಚಿದ್ದರಿಂದ ತಾವು ಕಷ್ಟದಲ್ಲಿದ್ದು ನಮಗೆ ಸಹಾಯ ಬೇಕೆಂದು ನಟ ರಾಕಿಂಗ್ ಸ್ಟಾರ್ ಸೇರಿದಂತೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ದಾನಿಗಳಲ್ಲಿ ಮನವಿ ಮಾಡಿದ್ದಾರೆ. ವೇತನ ಇಲ್ಲದೆ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದು ಬದುಕು ನಡೆಸುವುದು ಕಷ್ಟಕರವಾಗಿದೆ. ಕಾರಣ ನಟ ಯಶ್ ಅವರು ಚಲನಚಿತ್ರ ಕಲಾವಿದರಿಗೆ ತಂತ್ರಜ್ಞರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಸಂತಸವಾಗಿದ್ದು ತಮಗೂ ಸಹಾಯ ಮಾಡಬೇಕು. ನಾವು ಕೂಡ ಕಲಾವಿದರ ಚಿತ್ರ ಪ್ರದರ್ಶನದಲ್ಲಿ ನಾವು ಕಷ್ಟಪಡುತ್ತೇವೆ. ಕಾರಣ ಈ ವೃತ್ತಿ ಬಿಟ್ಟರೆ ನಮಗೆ ಬೇರೆ ಯಾವ ವೃತ್ತಿ ಸಹ ಬರಲ್ಲ. ಆದ್ದರಿಂದ ನಮಗೂ ಕೂಡ ಆರ್ಥಿಕವಾಗಿ ನೆರವಾಗಬೇಕೆಂದು ಹುಬ್ಬಳ್ಳಿ ರೂಪಂ ಚಿತ್ರಮಂದಿರದ ಸಿಬ್ಬಂದಿಗಳು ಯಶ್ ಅವರಲ್ಲಿ ಮನವಿ ಮಾಡಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಚಿತ್ರರಂಗದ ಒಕ್ಕೂಟದ ವತಿಯಿಂದ ಕಾರ್ಮಿಕರ ಸಹಾಯಕ್ಕೆ ಅಲ್ಲಿನ ಒಕ್ಕೂಟದ ಅಂಗಸಂಸ್ಥೆಗಳು ದಿನಸಿ ಸಾಲ ಇತ್ಯಾದಿ ಅಗತ್ಯತೆಗಳನ್ನು ಪೂರೈಸಿವೆ. ಸ್ಟಾರ್ಗಳು ಕೂಡ ಅವರ ನೆರವಿಗೆ ಬಂದಿವೆ. ಆದರೆ ಚಿತ್ರಮಂದಿರಗಳಲ್ಲಿ ನಮ್ಮಲ್ಲಿ ದುಡಿಯುವ ವರ್ಗಕ್ಕೆ ಯಾರೂ ಸಹಾಯ ಸಚಾಚಿಲ್ಲ. ಕೆಲವು ಬೆರಳೆಣಿಕೆ ಚಿತ್ರಮಂದಿರಗಳ ಮಾಲೀಕರು ಸಂಘ ಸಂಸ್ಥೆಗಳವರು ಸ್ವತಃ ತಮ್ಮ ಚಿತ್ರಮಂದಿರಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ದಿನಸಿ ಸೇರಿದಂತೆ ಅಗತ್ಯ ವಸ್ತುಗಳನ್ನು ಪೂರೈಸುವ ಮೂಲಕ ನೆರವಿಗೆ ಧಾವಿಸಿದ್ದಾರೆ. ಆದರೆ ಕೆಲವು ಚಿತ್ರಮಂದಿರಗಳಲ್ಲಿ ದುಡಿಯುತ್ತಿರುವ ಕಾರ್ಮಿಕರ ನೆರವಿಗೆ ಯಾರೂ ಆಗಿಲ್ಲ ಎಂಬ ಅಳಲು ತೋಡಿಕೊಂಡರು. ಚಲನಚಿತ್ರ ಕಲಾವಿದರಿಗೆ ಕೊಟ್ಟಾರ ಯಶ್ ಅವರ ಶಿವರಾಜಕುಮಾರ್ ಅವರವರ ಕಲಾವಿದರಿಗೆ ಪೇಮೆಂಟ್ ಕೊಟ್ಟಾರ. ನಾವು ಅವ್ರ ಪಿಕ್ಚರ್ ಡಿಸ್ಪ್ಲೇ ಮಾಡೋರಿಗೆ ನಮಗೆ ಸ್ವಲ್ಪ ಗಮನ ಕೊಟ್ಟ ನಮಗೆ ಒಂದು ರೂಪಾಯಿ ಹೆಲ್ಪ್ ಮಾಡಿಲ್ಲ. ಆದ್ರೆ ನೀವು ಸ್ವಲ್ಪ ಕಾಳಜಿ ಮಾಡಿ ನಮ್ಗೆ ಏನೋ ಸಿಕ್ಕಂಗ ಏನನ್ನ ಮಾಡದಂಗ ಹೆಲ್ಪ್ ಮಾಡಬೇಕ್ರಿ. ಯಶ್ ಅವ್ರ ಮನವಿ ಮಾಡೋದು ಅಷ್ಟೇ ರೀ. ನೀವು ನಿಮ್ಮ ಕಲಾವಿದಿಗೆ ನೋಡಿದ್ರೆ ನೀವು ತೆಗೆದಿದ್ದ ಪಿಕ್ಚರ್ ನಮ್ಮ ಚಿತ್ರಮಂದಿರೊಳಗೆ ನಾವು ಪ್ರದರ್ಶನ ಮಾಡಿ ಮೇಂಟೆನೆನ್ಸ್ ಮಾಡಿಕೊಂಡು ನಿಮ್ಮ ಕಲಾವಿದಿಗೆ ಅಭಿಮಾನಿಗೆ ನಾವು ಸಹಕಾರ ಕೊಟ್ಟು ನಾವು ನಿಮ್ಮ ಸೇವಾ ಮಾಡ್ತೀವಿ. ಆದ್ರೆ ನಮ್ಮ ಬಗ್ಗೆ ಸ್ವಲ್ಪ ನೀವು ಕಾಳಜಿ ತಗೊಂಡಿಲ್ಲ. ಆದ್ರೆ ನೀವು ಸ್ವಲ್ಪ ನಮ್ಮ ಬಗ್ಗೆ ಕಾಳಜಿ ತಗೋರಿ. ನಿಮ್ ದಯ ಬಿಟ್ಟೆ ನಾವು ವಿನಂತಿ ಮಾಡಿದ್ರು. ತಮ್ಮ ಹೆಸರು? ನಮ್ಮ ಹೆಸರ ಅತ್ತಾರಂತ್ರಿ.